ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಏಳು ಪೇಜ್ ನಂಬರ್ ನೂರ ಮೂವತ್ತೆರಡು ಬರ್ಲಿನ್ ಕಾಂಗ್ರೆಸ್ ಮತ್ತು ಅದರ ಕಾರ್ಯಗಳಲ್ಲಿ ಇಸ್ರೇಲರು ದೇವರ ಕೃಪೆಗೆ ಹಿಂದಿರುಗುವ ಪ್ರಾರಂಭಕ್ಕೆ ಸಾಕಷ್ಟು ಗುರುತು ಎಂದು ಯಾರಾದರೂ ವಿರೋಧಿಸುವುದಾದರೆ ಅಂಥವರಿಗೆ ಅದು ನಮ್ಮ ಕರ್ತನು ಎರೋಸಲಮಿಗೆ ಸವಾರಿ ಮಾಡಿದ್ದು ಒಂದು ಅವಕೃಪೆಯ ಗುರುತಾಗಿದ್ದಕ್ಕಿಂತ ಹೆಚ್ಚಾದ ಕೃಪೆಯ ಹಿಂದಿರುಗುವಿಕೆಯ ಗುರುತಾಗಿದೆ ಎಂದು ನಾವು ಉತ್ತರಿಸುತ್ತೇವೆ ಅದು ಸಂಭವಿಸುವಾಗ ಅದು ಪ್ರವಾದನೀಯ ಸಂಪೂರ್ಣ ನೆರವೇರಿಕೆ ಎಂದು ಯಾರೂ ಗ್ರಹಿಸಲಿಲ್ಲ ಪಂಚಶತಮದವರೆಗೂ ದ್ವಿಗುಣ ಶಿಕ್ಷೆಯು ಪ್ರಾರಂಭವಾಗುವುದರ ಕುರಿತು ಅಂದು ತಿಳಿದುಕೊಂಡುದಕ್ಕಿಂತಲೂ ಇಂದು ಸಾವಿರಾರು ಜನರು ಅವರ ನೆರವೇರಿಕೆಯ ಬಗ್ಗೆ ಹೆಚ್ಚಾಗಿ ತಿಳಿದಿದ್ದಾರೆ ಈ ರೀತಿಯಲ್ಲಿ ಸೀಮೆಯೋನನು ಏಸು ಕಂದನನ್ನು ಕುರಿತು ಹೇಳಿದ ಇಗೋ ಈತನು ಇಸ್ರೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಹೇಳುವುದಕ್ಕೂ ಕಾರಣನಾಗಿರುವನು ಲುಖ ಎರಡನೇ ದ ಮೂವತ್ನಾಲ್ಕನೇ ವಚನ ಎಂಬ ಮಾತುಗಳು ಇಲ್ಲಿ ತಿಳಿಸಲಾಗುತ್ತದೆ ಶಾರೀರಿಕ ಹೆಸರಿಲರು ಒಂದು ಜನಾಂಗವಾಗಿ ಬೀಳುವ ಅಥವಾ ಮುಗ್ಗರಿಸುವ ಕಲ್ಲುಗಳಾಗಿದ್ದಾರೆ ಎಂಬುದು ಇಲ್ಲಿ ರುಜುವಾತಾಗುತ್ತದೆ ಆತ್ಮಿಕ ಹೆಸರಿಲರ ಶಿರಸ್ಸು ನಾಯಕನೂ ಆದ ಆತನು ಈಗ ಹೇಗೆ ವಿಮೋಚಕನಾಗಿದ್ದಾನೆ ಆತನು ವಿಮೋಚಕನಾಗಿ ಶಾರೀರಿಕ ಮನೆಯನ್ನು ಪುನಃ ಎತ್ತುವವನಾಗಿದ್ದಾನೆ ಮತ್ತು ಸೂಕ್ತ ಸಮಯದಲ್ಲಿ ಎಲ್ಲವನ್ನು ವಶಪಡಿಸುತ್ತಾನೆ ಅವರ ದ್ವಿಗುಣವು ಸಂಪೂರ್ಣಗೊಂಡಿದೆ ಎಂಬುದನ್ನು ನಾವಿಲ್ಲಿ ಕಂಡಿದ್ದೇವೆ ಈಗ ನಾವು ಈ ದ್ವಿಗುಣ ಪೂರ್ಣತೆ ಮತ್ತು ಇಸ್ರೇಲರ ಕೃಪಾ ಕಾಲವು ಪ್ರಾರಂಭವಾಗಿರುವುದನ್ನು ಕಾಣುತ್ತೇವೆ ದೇವರ ಮಾತುಗಳ ನೆರವೇರಿಕೆಯನ್ನು ನಾವು ಕಾಣುವಾಗ ನಮ್ಮ ಹೃದಯಗಳು ಈ ರೀತಿಯಾಗಿ ಹಾಡಬಹುದು ಎಂತಹ ಭದ್ರ ಬುನಾದಿ ಕರ್ತನ ಭಕ್ತರೇ ಆತನ ಬಹು ಶ್ರೇಷ್ಠ ವಾಕ್ಯದಲ್ಲಿ ನಿಮ್ಮ ನಂಬಿಕೆಗಾಗಿ ಸ್ಥಾಪಿಸಿದೆ ಈ ರೀತಿಯಾಗಿ ನಾವು ಇಸ್ರೇಲರು ದೇವರ ಕೃಪೆಯಿಂದ ಹೋದದ್ದನ್ನು ಮತ್ತು ಅದರ ಪರಿಣಾಮವಾಗಿ ಉಂಟಾದ ನಷ್ಟವನ್ನು ಮತ್ತು ಇವುಗಳೆಲ್ಲವುಗಳಿಗೆ ಕಾರಣಗಳನ್ನು ಗಮನಿಸುವಾಗ ಇದರಲ್ಲಿಯೂ ಸಹ ಅವರು ಹೆಸರಿಗೆ ಮಾತ್ರದ ಆತ್ಮಿಕ ಇಸ್ರೇಲರೆಂಬ ಎಂಬ ಪೂರ್ವ ಛಾಯೆಯನ್ನು ತೋರಿಸಿದರು ಮತ್ತು ಅದೇ ಪ್ರವಾದಿಗಳು ಇಸ್ರೇಲರ ಎರಡು ಮನೆತನದವರ ಮುಗ್ಗರಿಸುವಿಕೆ ಮತ್ತು ಬೀಳುವಿಕೆಯನ್ನು ಮುನ್ ಮುಂತಿಳಿಸಿದ್ದಾರೆ ಎಂಬುದನ್ನು ಮರೆಯದಿರೋಣ ಆತನು ಇಸ್ರೇಲರ ಎರಡು ಮನೆತನಕ್ಕೆ ಎಡವು ಕಲ್ಲು ಮುಗ್ಗರಿಸುವ ಬಂಡೆಯು ಎರೋಸಲಮಿನ ನಿವಾಸಿಗಳಿಗೆ ಬಲೆಯೂ ಬೂನೂ ಆಗುವನು ಏಷ್ಯಾ ಎಂಟನೇದ್ದೇ ಹದಿನಾಲ್ಕನೇ ವಚನ ಹೆಸರಿಗೆ ಮಾತ್ರದ ಶಾರೀರಿಕ ಇಸ್ರೇಲರ ಹೊರಹಾಕುವಿಕೆಗೆ ಪತನವು ಸತ್ಯವಾಗಿರುವುದಂತೆಯೇ ಹೆಸರಿಗೆ ಮಾತ್ರದ ಆತ್ಮಿಕ ಇಸ್ರೇಲರ ಹೆಸರು ಮಾತ್ರದ ಸುವಾರ್ಥ ಸಭೆಯ ಹೊರಹಾಕುವಿಕೆ ಹಾಗೂ ಪತನವು ಅವೇ ಕಾರಣಗಳಾಗಿಯೇ ಇದೆ ಎಂದು ಕಾಣುತ್ತೇವೆ ಒಂದರಂತೆ ಮತ್ತೊಂದರ ಹೊರಹಾಕುವಿಕೆ ಮತ್ತು ಪುನಃ ಪತನವು ಸತ್ಯವೇಧದಲ್ಲಿ ಸ್ಫೋಟವಾಗಿ ವರ್ಣಿಸಲ್ಪಟ್ಟಿದೆ ನಿಚ್ಚವಾಗಿ ಹೆಸರು ಮಾತ್ರದ ಆತ್ಮಿಕ ಇಸ್ರೇಲರ ಉಳಿಕಿ ಉಳಿಕೆಯವರು ಕಣ್ ಕುರುಡುತನದಿಂದ ಮತ್ತು ಪತನದಿಂದ ನಮ್ರತೆ ಮತ್ತು ನಂಬಿಕೆಯಿಂದ ಕಾಪಾಡಲ್ಪಡದಂತೆಯೇ ಆತ್ಮಿಕ ಇಸ್ರೇಲರ ಉಳಿದವರು ಸಹ ಸುಗ್ಗಿ ಕಾಲದಲ್ಲಿ ಅಥವಾ ಈ ಯುಗದ ಅಂತ್ಯದಲ್ಲಿ ಕಾಪಾಡಲ್ಪಡುವರು ಈ ರೀತಿಯಲ್ಲಿ ಕ್ರಿಸ್ತನ ದೇಹವಾದ ಸತ್ಯಸಭೆಯ ಕಡೆಯ ಸದಸ್ಯರುಗಳು ಹೆಸರು ಮಾತ್ರದ ನಾಮಾಂಕಿತ ಸಭೆಯಿಂದ ಬೇರ್ಪಟ್ಟು ತಮ್ಮ ಶಿರಸ್ಸಿನೊಡನೆ ಕೂಡಿಕೊಂಡು ಮಹಿಮೆ ಹೊಂದಬೇಕಾಗಿದೆ ಅವರ ಪತನದಲ್ಲಿ ದೈವಿಕ ಇಸ್ರೇಲರಿಗಿಂತ ಆರಿಸಿಕೊಂಡ ಉಳಿ ಉಳಿಕೆಯವರು ಮತ್ತು ಸುವಾರದೆಗದ ಕೆಲವು ಪ್ರಾಮಾಣಿಕರು ಮತ್ತು ಅದರ ಅಂತ್ಯದಲ್ಲಿ ಉಳ್ಕೊಂಡ ಶೇಷ ಭಾಗದವರು ಮಾತ್ರವೇ ದೇವರ ನಿಜವಾದ ಇಸ್ರೇಲರಾಗಿ ನೇಮಿಸಲ್ಪಡುತ್ತಾರೆ ಇವರುಗಳು ಆಯ್ಕೆಗೊಂಡವರು ಕ್ರಿಸ್ತನ ವಿಮೋಚನಾ ಕಾರ್ಯದಲ್ಲಿ ನಂಬಿಕೆಯ ಮೂಲಕ ಸಮರ್ಥಿಸಲ್ಪಟ್ಟವರೂ ಆಗಿದ್ದು ಆತ್ಮನ ಪವಿತ್ರಪಡಿಸುವಿಕೆ ಮತ್ತು ಸತ್ಯದ ನಂಬಿಕೆಯಲ್ಲಿ ಹಾಗೂ ಮರಣದ ಪರ್ಯಂತರ ನಿಷ್ಠಾವಂತರಾಗಿದ್ದು ಜಂಟಿ ಸಮರ್ಪಣೆಗೆ ಮತ್ತು ಕ್ರಿಸ್ತನೊಂದಿಗೆ ಸಹ ಬಾಧ್ಯಸ್ಥರಾಗಲು ಕರೆಯಲ್ಪಟ್ಟವರು ಆಗಿದ್ದಾರೆ ಈ ತಂಡದ ಆಯ್ಕೆಯ ಮುಗಿಸುವಿಕೆ ಮುಗಿಯುವಿಕೆ ಹೊಂದಿಗೆ ಈ ಯುಗದ ಸುಗ್ಗಿಯ ಕಾಲದಲ್ಲಿ ಗೋಧಿ ಮತ್ತು ಹಣಜಿಗಳ ನಡುವೆ ಸಾಕಷ್ಟು ಕೋಲಾಹಲಗಳನ್ನು ನಿರೀಕ್ಷಿಸಬಹುದು ಯಾಕೆಂದರೆ ಅನೇಕ ದೈವಿಕ ಕೃಪೆಯ ಕೆಲವೇ ನಂಬಿಕಸ್ಥರ ಕಾರಣ ದಯಪಾಲಿಸಲ್ಪಡುತ್ತದೆ ಮತ್ತು ಚಿಕ್ಕ ಹಿಂಡಿನ ಅಭಿವೃದ್ಧಿಗಾಗಿ ದಯಪಾಲಿಸಲ್ಪಟ್ಟ ದೈವಿಕ ಕೃಪೆಯ ಪೂರ್ಣಗೊಂಡ ನಂತರ ಹೆಸರು ಮಾತ್ರದ ಸಮೂಹದವರಿಂದ ಅದು ತಂಗಿಯಲ್ಪಡುತ್ತದೆ ಅಲ್ಲಿಯ ಕ್ರಮವು ಸಾಂಕೇತಿಕ ಯಹುದ್ದೆ ಸುಗ್ಗಿಯಂತೆಯೇ ಇರುತ್ತದೆಂದು ನಾವು ನಿರೀಕ್ಷಿಸಬಹುದಾಗಿದೆ ಇದೊಂದು ಬೇರ್ಪಡಿಸುವ ಕ್ರಿಯೆಯಾಗಿದ್ದು ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿರಿ ಎಂದು ಜ್ಞಾಪಿಸುತ್ತಾನೆ ಕೀರ್ತನ ಐವತ್ತನೇ ಅಧ್ಯಾಯ ಐದನೇ ವಚನ ಎಂಬ ದಾವಿದನ ಮಾತುಗಳು ಈ ಹೆಸರಿನಲ್ಲಿ ನೆರವೇರುತ್ತವೆ ಕ್ರಿಸ್ತ ಶಕ ಮೂವತ್ತ್ ಮೂರನೇ ವರ್ಷವು ಹೆಸರು ಮಾತ್ರದ ಯಹೋದರ ಮನೆಯನ್ನು ಅವಕೃಪೆಯ ಒಡಂಬಡಿಕೆಯ ಮತ್ತು ಹೊರಹಾಕುವಿಕೆಯ ಒಂದು ಪದ್ಧತಿಯಂತೆ ನೀಡುವ ವರ್ಷವಾಗಿ ಗುರುತಿಸಲ್ಪಟ್ಟಿರುವಂತೆ ಅದಕ್ಕೆ ಅನುರೂಪವಾದ ಕ್ರಿಸ್ತಶಕ ಹದಿನೆಂಟುನೂರ ಎಪ್ಪತ್ತೆಂಟನೇ ವರ್ಷವು ಅವಕೃಪೆಯ ಒಡಂಬಡಿಕೆಯ ಮತ್ತು ಹೆಸರು ಮಾತ್ರದ ಆತ್ಮಿಕ ಇಸ್ರೇಲರ ಹೊರಹಾಕುವಿಕೆಯ ವರ್ಷವಾಗಿ ಗುರುತಿಸಲ್ಪಟ್ಟಿದೆ ಈ ಬಗ್ಗೆ ನಾವು ಮುಂದಿನ ಅಧ್ಯಾಯಗಳಲ್ಲಿ ಬಹಳಷ್ಟು ಹೇಳುವುದಿದೆ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ